ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳದ ಕಚೇರಿಯಲ್ಲಿಂದು ಸರಳವಾಗಿ ವಿಶ್ವಕರ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮಹಾಮಂಡಳದ ಅಧ್ಯಕ್ಷ ಎಲ್ ನಾಗರಾಜ್ ಸೇರಿದಂತೆ ಅನೇಕ ಗಣ್ಯರು ವಿಶ್ವಕರ್ಮ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಮಂಡಳದ ಅಧ್ಯಕ್ಷ ಎಲ್ ನಾಗರಾಜ್, ವಿಶ್ವಕರ್ಮರಿಗೆ ಪ್ರತ್ಯೇಕ ನಿರ್ದೇಶನಾಲಯ ರಚಿಸಬೇಕು. ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ನೀಡುವ ಸಹಾಯಧನವನ್ನು ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಮೂಲಕವೇ ವಿತರಿಸಬೇಕು. ನಿಗಮಕ್ಕೆ ಹೆಚ್ಚಿನ ಹಣ ಮಂಜೂರು ಮಾಡಬೇಕು, ಇಲ್ಲವಾದಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಸಿದರು. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳದಲ್ಲಿ ವಿಶ್ವಕರ್ಮನ ಪೂಜೆಯನ್ನು ಸರ್ಕಾರ ಏನು COVID-19 ಏನಿದೆ ಆ ಒಂದು ಇರೋದರಿಂದ ಸರಳವಾಗಿ ಪೂಜೆಯನ್ನು ಏರ್ಪಡಿಸಿದ್ದೀವಿ. ಈ ಸರಳತೆ ಪ್ರತಿಯೊಬ್ಬರೂ ಅಳವಡಿಸ್ಕೊಂಡಿದ್ದಾರೆ. ಈ ದಿನ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ದಿನ ವಿಶ್ವಕರ್ಮ ಜಯಂತ್ಯೋತ್ಸವ ಅದ್ಧೂರಿಯಾಗಿ ಮಾಡಬೇಕಾಗಿತ್ತು. ನಮ್ಮ ದುರದೃಷ್ಟವನ್ನು ಕೋವಿಡ್ ಬಂದು ಈ ಬಾರಿ ಭಾಳ ಸರಳವಾಗಿ ಮಾಡ್ತಾ ಇದ್ದೀವಿ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮರಿಗೆ ಕುಶಲಕರ್ಮಿಗಳಿಗೆ ವಿಶ್ವಕರ್ಮರಲ್ಲಿ ಕುಶಲಕರ್ಮಿಗಳು ಭಾಳಷ್ಟು ಈ ವಿಶ್ವಕರ್ಮರು ಭಾಳಷ್ಟು ಕೆಲಸ ಮಾಡೋದ್ರಿಂದ 5 ಪಂಚಕಸುಗಳು ಮಾಡೋದ್ರಿಂದ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಅನುಕೂಲಗಳು ದೊರೀತಾ ಇಲ್ಲ. ಏನು ಕಾರ್ಮಿಕರ ಇಲಾಖೆಯಿಂದ ಎಲ್ಲ ಜನಕ್ಕೂ ಅಸಂಘಟಿತ ಕಾರ್ಮಿಕರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಭಾಳಷ್ಟು ಜನ ಇನ್ನೂ ಅದರ ಅನುಕೂಲಗಳನ್ನ ಪಡ್ಕೊಳ್ಳಿಲ್ಲ. ಈ ರಾಜ್ಯ ಸರ್ಕಾರ ನಮಗೆ ಸಪ್ರೇಟಾಗಿ ಅಂದರೆ ನಮಗೆ ಒಂದು ಇಲಾಖೆನ ಪ್ರಾರಂಭಿಸಬೇಕು. ಈ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ಅದನ್ನು ಒದಗಿಸಿಕೊಡುವಂಥ ಅನುಕೂಲಗಳನ್ನ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕು. ನಮಗೆ ಏನು 2,000 ರೂಪಾಯಿ ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಆದೇಶ ಮಾಡಿಸಿದ್ರು, ಆ ಆದೇಶದಲ್ಲಿ ವಿಶ್ವಕರ್ಮರಿಗೆ ಯಾರಿಗೂ ಅದನ್ನು ದುಡ್ಡು ಪಡೆಯುವಂಥ ಅವಕಾಶ ಸಿಗಲಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರ ವಿಶ್ವಕರ್ಮರ ಬಗ್ಗೆ ಅವರು ಏನು ಆಲೋಚನೆ ಮಾಡ್ತಾರೆ ಅದನ್ನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ರಾಜ್ಯದಲ್ಲಿ ವಿಶ್ವಕರ್ಮ ಜನಾಂಗಕ್ಕೆ ಭಾಳಷ್ಟು ಅನ್ಯಾಯ ಮಾಡಿರುವಂಥದ್ದು ನಮ್ಮೆಲ್ಲ ಗಮನಕ್ಕೂ ಬಂದಿದೆ. ರಾಜ್ಯದ 45 ಲಕ್ಷ ಜನದ ಗಮನಕ್ಕೂ ಬಂದಿದೆ. ಏನು ನಮ್ಮದು ಆಯೋಗ ಅಂತ ಏನು ಮಾಡಿದ್ರು, ಕಾಂತರಾಜವ್ರ ಆಯೋಗ ಇದುವರೆಗೂ ಸರ್ಕಾರಕ್ಕೆ ತಲುಪಲಿಲ್ಲ. ಅದರಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನೋದು ನಮ್ಗೆ ಇದುವರೆಗೂ ನಮ್ಗೆ ಗೊತ್ತಾಗಿಲ್ಲ. ತತ್ಕ್ಷಣವಾಗಿ ರಾಜ್ಯ ಸರ್ಕಾರ ಅದನ್ನು ಪಡ್ಕೊಂಡು ನಮಗೆ ಮಾಹಿತಿನ ಒದಗಿಸಬೇಕು ಅಂತ ಒಂದು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬ್ರಾಹ್ಮಣ ಜನಾಂಗಕ್ಕೆ 500 ಕೋಟಿಗಳು, ಒಕ್ಕಲಿಗರ ಸಮಾಜಕ್ಕೆ 500 ಕೋಟಿಗಳು ಕೊಟ್ಟಂಥ ಈ ಸರ್ಕಾರ ವಿಶ್ವಕರ್ಮ ಸಮಾಜಕ್ಕೆ ಕೇವಲ 5 ಕೋಟಿ ರೂಪಾಯಿಗಳನ್ನು ಕೊಟ್ಟು 45 ಲಕ್ಷ ಜನ, ಅದರಲ್ಲೂ 18 ಲಕ್ಷ ಜನ ವಿಶ್ವಕರ್ಮರಿಗೆ ಕುಶಲಕರ್ಮಿಗಳಿಗೆ ಅನುಕೂಲಗಳನ್ನ ಮಾಡಿಕೊಡಿ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಸರ್ಕಾರ ಯೋಚನೆ ಮಾಡಬೇಕು. ವಿಶ್ವಕರ್ಮರು ನಾವು ಮತದಾರರಾಗಿದ್ದೀವಿ. ಭಾರತೀಯ ಜನತಾ ಪಕ್ಷನ ಸರ್ಕಾರನ ಅಧಿಕಾರಕ್ಕೆ ತರಲಿಕ್ಕೆ ಭಾಳಷ್ಟು ಹೋರಾಟವನ್ನು ಮಾಡಿದ್ದೀವಿ. ನಾವು ಪ್ರತಿಯೊಬ್ಬರೂ BJP ವೋಟನ್ನು ಹಾಕಿದ್ದೀವಿ. ಅದರಲ್ಲೂ ಭಾಳಷ್ಟು ಕಷ್ಟಪಟ್ಟಿದ್ದೀವಿ, ಹಗಲಿರುಳು ಕಷ್ಟಪಟ್ಟಿದ್ದೀವಿ. ಈ ರಾಜ್ಯ ಸರ್ಕಾರದಲ್ಲಿ BJP ಬರಲಿಕ್ಕೆ 104 ಸ್ಥಾನ ಪಡೀಲಿಕ್ಕೆ ನಾವು ಕಷ್ಟಪಟ್ಟಿದ್ದೀವಿ. ವಿಶ್ವಕರ್ಮರನ್ನ ಕಡೆಗಣಿಸಬಾರ್ದು ಈ ರಾಜ್ಯ ಸರ್ಕಾರ. ಈ ಹೊಸದಾಗಿ ಬಂದಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು ವಿಶ್ವಕರ್ಮ ಜನಾಂಗದ ಮೇಲೆ ಗಮನ ಹರಿಸ್ಬೇಕು. ಸನ್ಮಾನ್ಯ BS ಯಡಿಯೂರಪ್ಪನವರು ಗಮನ ಹರಿಸ್ಲಿಕ್ಕೆ ಪಾಪ ಅವ್ರ ಕೈಲಿ ಸಾಧ್ಯವಾಗಲಿಲ್ವೋ ಏನೋ ಗೊತ್ತಿಲ್ಲ. ಆದ್ದರಿಂದ ನೀವೇನು ಬೇರೆ ಜನಾಂಗಕ್ಕೆ ಏನು 500-500 ಕೋಟಿ ಕೊಟ್ಟಿದ್ದೀರಿ, ಅದೇ ರೀತಿ ನಮ್ಮ ಜನಾಂಗಕ್ಕೂ 500-500 ಕೋಟಿ ಕೊಡಬೇಕು. ಕಾರ್ಮಿಕರ ಇಲಾಖೆಗೆ ಏನು ನೀವು ಏನು ಅನುಕೂಲಗಳನ್ನ 8,000, 10,000, 15,000 ಕೋಟಿ ಕೊಡ್ತಾ ಇದ್ದೀರಿ, ಅದರಲ್ಲಿ ನಮಗೆ ಸಪರೇಟ್ ಇಲಾಖೆನ ಪ್ರಾರಂಭಿಸಬೇಕು. ಈ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲಗಳನ್ನ ಆಗುವಂಥ ಕೆಲಸಗಳನ್ನ ಈ ಸರ್ಕಾರ ಮಾಡಬೇಕು ಅಂತೇಳಿ ನಮ್ಮ ವಿಶ್ವಕರ್ಮ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮಗೆ ಏನಾದರೂ ಅನ್ಯಾಯ ಆದರೆ ಈ ರಾಜ್ಯದಲ್ಲಿ ಎಲ್ಲರೂ ಸಂಘಟಕರಾಗಬೇಕು ಅನ್ನೋದು ನಮ್ಮದು ಬಹಳಷ್ಟು ದೊಡ್ಡ ಒಂದು ಆಸೆ. ಈ ರಾಜ್ಯದಲ್ಲಿ ನಾವು ಸಂಘಟಕರಾದರೆ ಮಾತ್ರನೇ ಈ ಸರ್ಕಾರದ ಮೇಲೆ ನಾವೇನಾದ್ರು ಒತ್ತಡ ತರಲಿಕ್ಕೆ ಆಗೋದು, ಈ ಸರ್ಕಾರದಲ್ಲಿ ನಾವೇನಾದರೂ ಕೇಳಲಿಕ್ಕೆ ಸಾಧ್ಯ ಆಗೋದು ಅಂತೇಳಿ ನನ್ನ ಒಂದು ಬಯಕೆನ ಈ ಒಂದು ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು. ಈ ಒಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳ ಹೇಳೋದು ಏನಿಷ್ಟೇ, ನಮ್ಗೆ ಏನು ಕೊಡಬೇಕಾದಿದ್ರು ನಮ್ಮದೇ ಆದಂಥ ಒಂದು ನಿಗಮ ಪ್ರಾರಂಭಿಸಿದ್ದೀರಿ, ಆ ನಿಗಮಕ್ಕೆ ತಲುಪಿಸ್ಬೇಕು ನೀವು. ಆ ನಿಗಮದಿಂದ ನಮ್ಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕೇ ಹೊರತು, ಏನೋ 32 ಲಕ್ಷ ಜನ ಇದ್ದೀವಿ ನಾವು, ಕೂಲಿ ಮಾಡೋರು, ನಾವು ಬಟ್ಟೆ ಒಗೆಯೋರು, ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಅಂತ ಹೇಳಿಕೊಂಡು ನಾವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ನಮಗೆ ಬರುವಂಥ ಅನುಕೂಲಗಳನ್ನ ಅವ್ರು ಪಡ್ಕೋತಾರೆ, ನಮಗೇನು ಅಂತ ಅನುಕೂಲಗಳು ಬಳಿತಾ ಇಲ್ಲ. ಆದ್ದರಿಂದ ನಮಗೆ ಒಂದು ಸಪ್ರೇಟಾಗಿ ಒಂದು ಇಲಾಖೆ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಪಾಧ್ಯಕ್ಷ ಶಂಕರ್ ಅವರು ಮಾತನಾಡಿ, ಸಂಕಷ್ಟದಲ್ಲಿ ವಿಶ್ವಕರ್ಮ ಜನಾಂಗವಿದೆ, ಈ ಜನಾಂಗದ ನೆರವಿಗೆ ಸರ್ಕಾರ ಬರಬೇಕು ಎಂದು ಅವರು ಒತ್ತಾಯಿಸಿದರು. ಏನು ಅನುಕೂಲ ನಮ್ಮ ಸರ್ಕಾರದಿಂದ ನಮಗೆ ಬರ್ತಾ ಇಲ್ಲ. ಅನೇಕ ಈ ಕೋವಿಡ್ ಬಂದಿರೋದ್ರಿಂದ
ಚಿನ್ನದ ಕೆಲಸ ಮರದ ಕೆಲಸ ಎಲ್ಲರಿಗೂ ತೀರಾ ಕಷ್ಟ ಆಗಿದೆ ಅವರು 3000 ರೂಪಾಯಿಯನ್ನು ಯಡೂರಪ್ಪನವರು ಕೊಡ್ತೀವಿ ಅಂತ ಹೇಳಿ ಕೋಯಿಟ್ನಲ್ಲಿ ನಿಮ್ಮ ಅಕೌಂಟ್ಸ್ಗೆ ಹಾಕ್ತೀವಿ ಅಂತ ಹೇಳಿದರು ಇಷ್ಟುವರೆಗೂ ಒಬ್ಬರಿಗೂ ಬಂದಿಲ್ಲ ನಮ್ಮ ಜನಾಂಗಕ್ಕೆ ತೀರಾ ಕಷ್ಟದಲ್ಲಿದ್ದಾರೆ ಆಮೇಲೆ ಚಿನ್ನ ಕೆಲಸ ಬೆಳ್ಳಿದು ನಿಮಗೆ ಗೊತ್ತಿದೆ ಅದರದಕ್ಕೆ ಸಪೋರ್ಟ್ ಮಾಡ್ತೀವಿ ಈಗೇನು ಲೈಸೆನ್ಸ್ ತಗೋಬೇಕು ಅಂತ ಹೇಳಿ ಕಾನೂನು ತಂದಿದ್ದಾರೆ ತೀರಾ ಕಷ್ಟ ಆಗುತ್ತೆ ನಮಗೆ ಈ ಸರ್ಕಾರ ಅರ್ಥ ಮಾಡ್ಕೊಂಡು ಚಿನ್ನದ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಆಗಿದೆ ಅವರಿಗೆ ತಿನ್ನಕ್ಕೂ ಕಷ್ಟ ಆಗಿದೆ ಬಿಸ್ನೆಸ್ ಇಲ್ಲ ಅವರಿಗೆ ಸೌಲತ್ತನ್ನು ಕೊಡಬೇಕು ಅಂತ ಸಮಾರಂಭದಲ್ಲಿ ಮಹಾಮಂಡಲದ ಕೃಷ್ಣಮಾಚಾರ್ ವಸಂತ್ ಕುಮಾರ್ ಮಹಿಳಾ ವಿಭಾಗದ ಪುಷ್ಪಲತಾ ಸೇರಿದಂತೆ ಅನೇಕರು ಹಾಜರಿದ್ದರು